ನಾನು ಇವತ್ತಿನವರೆಗೂ ಸಹಿತ ನಾನು ಯಾವುದೇ ವಿಧಾನಸಭಾ ಚುನಾವಣೆಗೆ ನಾನು 4 ಸಲ ಸ್ಪರ್ಧೆ ಮಾಡಿದ್ದೀನಿ ಆ ಚುನಾವಣೆಗಳಲ್ಲಿ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳಿಂದ ದುಡ್ಡು ತಗೊಂಡಿಸಿದ ಅವರ ಆಯ್ಕೆ ಆಗುವಂತ ರೀತಿಯಲ್ಲಿ ಹೊಂದಾಣಿಕೆ ರಾಜಕೀಯ ನಾನು ಮಾಡಿಲ್ಲ ಅಂತ ಹೇಳಿ ಇವತ್ತು ಬಂದು ನನ್ನ ಸಾವಿರಾರು ಜನ ಕಾರ್ಯಕರ್ತರು ಮುಖಂಡರ ಜೊತೆಗೆ ಇಲ್ಲಿ ಬಂದು ಕೇಸಿಂದ ಈಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಶ್ರೀ ಮಂಜುನಾಥನ ಮಂಜುನಾಥ ಸ್ವಾಮಿಯ ಸನ್ನಿಧಿಯೊಳಗೆ ನಾನು ಪ್ರಮಾಣ ಮಾಡಿದ್ದೀನಿ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಈ ಚುನಾವಣೆ ಬಂದಂಗ ಬಹಳಷ್ಟು ಕ್ಷೇತ್ರದೊಳಗ ತಂತ್ರ ಪ್ರತಿತಂತ್ರ ವಿರೋಧಿ ಅಭ್ಯರ್ಥಿಗಳಾತು ಹಾಲಿ ಶಾಸಕರ ಮ್ಯಾಗ ಯಾವ್ಯಾವದರೆ ಆರೋಪಗಳನ್ನ ಆ ಮತಕ್ಷೇತ್ರದಾಗಿನ ಮಂದಿ ಮಾಡಿದ್ನು ವೈರಲ್ ಮಾಡ್ತಿರ್ತಾರೆ ಇವತ್ತು ಈ ಅನೇಕ ಕ್ಷೇತ್ರದಾಗ ಆ ವೈರಲ್ ಮಾಡಿದ್ರಿಂದ ಅದ ಒಬ್ಬೊಬ್ಬರಿಗೆ ಪೆಟ್ಟು ಹತ್ತೈತೆ ಅಂತ ಜನ ಮಾತಾಡ್ತಿರ್ತೈತೆ ಅಂತ ಒಂದು ಕ್ಷೇತ್ರ ಅಂದ್ರೆ ಈಗ ನಾವು ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಬರಬೇಕಾಗ್ತೈತೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು 6 ಸಲ ಹರಿಶ್ ಬಂದಾರ ಆದ್ರೆ ಲಾಸ್ಟ್ ಬಂದಂಗ ಅವರ ಜೊತೆ 4 ಸಲ ಎಲ್ಲಾ ಪಕ್ಷದಿಂದ ಬಿಜೆಪಿ ಜೆಡಿಎಸ್ ಪಕ್ಷೇತರ ಕಾಂಗ್ರೆಸ್ ದಿಂದ ಸ್ಪರ್ಧೆ ಮಾಡಿದ ಅಶೋಕ್ ನಿಂಗಯ್ಯ ಪೂಜಾರಿ ಅವರ ಅವರ ಜೊತೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಾರಂತೂ ಜನ ಮಾತಾಡ್ತಿರ್ತೈತೆ ಆದ್ರೆ ಇತ್ತೀಚೆಗೆ ಅವರ ವಿರೋಧಿಗಳ ರಮೇಶ್ ಜಾರಕಿಹೊಳಿ ಅವರ ಗುಡೆ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡ್ತಾರಂತ ಒಂದು ರೂಮರ್ ಎಬ್ಸಿದ್ದಾರೆ ಅದಕ್ಕೆ ಅವರ ಮೈಂಡ್ ಒಂದು ಪ್ರೆಸ್ ಮೀಟ್ ಮಾಡಿ ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯೊಳಗೆ ನಾ ಆಣಿ ಪ್ರಮಾಣ ಇಬ್ಬರು ಮಕ್ಕಳ ತಗೊಂಡು ಹೋಗಿ ಆಣಿ ಪ್ರಮಾಣ ಮಾಡ್ತೇನಂತ ಹೇಳಿದ್ರು ಇವತ್ತು ಅವರ ಆಣಿ ಪ್ರಮಾಣ ಮಾಡಿದ್ದಾರೆ ಆದ್ರೆ ಮುಂದಿನ ದಿನಮಾನದಾಗ ಗೋಕಾಕ್ ಜನ ಏನು ಉತ್ತರ ಕೊಡ್ತಾರೋ ಕಾದ್ ನೋಡಬೇಕಂತ ಅಲ್ಲಿ ಜನ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ 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 ನಮ್ಮ ಕುಟುಂಬ 65 ವರ್ಷದಿಂದ ಗೋಕಾಕದಲ್ಲಿ ರಾಜಕಾರಣದಾಗಿದ್ದೀವಿ ನಾನು ಸಹಿತ ವೈಯಕ್ತಿಕವಾಗಿ 45 ವರ್ಷದಿಂದ ಪ್ರಾಮಾಣಿಕ ಮತ್ತು ಬೋಧನೆ ಕೊಡುತ್ತಿರುವ ರಾಜಕಾರಣ ಮಾಡಿದ್ದೀನಿ ಇವತ್ತು 2008ರಲ್ಲಿ 2013ರಲ್ಲಿ 2018ರಲ್ಲಿ 2019ರೊಳಗೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಬದಲಾದ ಸನ್ನಿವೇಶದೊಳಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಆಗಿದೆ ಆದರೆ ನನ್ನ ಮೇಲೆ ಅವ್ಯಾಹತವಾಗಿ ಒಂದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಒಂದು ಅಪಾದ್ರೆ ಮಾಡ್ತಾ ಇದ್ದಾರೆ ನಾನು ಗೆಲುವಿನ ಹಂತದವರೆಗೆ ಚುನಾವಣೆ ಓದಿರ್ತೀನಿ ಕೊನೆಗೆ ಇವಾಗ ವಿಧಾನಸಭಾ ಚುನಾವಣೆ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳಂತ ದುಡ್ಡು ತಗೊಂಡ ಅವರ ಆಯ್ಕೆಗೆ ಅನುಕೂಲವಾಗುವಂಥ ರೀತಿಯೊಳಗೆ ನಾನು ನನ್ನ ಚುನಾವಣೆ ಪ್ರಕ್ರಿಯೆ ಇರ್ತೈತೆ ಅನ್ನೋಂಥ ವ್ಯವಸ್ಥಿತ ಒಂದು ಗುಳ್ಳನ್ನು ಹಬ್ಬಿಸ್ತಾರೋ ಒಂದು ಜನರಲ್ಲಿ ಒಂದು ಕಹಿ ಭಾವನೆಯನ್ನು ಮುಟ್ಟಿಸುವಂಥ ಒಂದು ವ್ಯವಸ್ಥೆ ನಡೆದೈತಿ ಬಹುಶಃ ವಾಸ್ತವವಾಗಿ ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಹೋರಾಟಗಾರ ನೈತಿಕ ಮೌಲ್ಯಗಳಿಗೆ ಪೂರಕವಾದಂಥ ರಾಜಕಾರಣಿ ಅದೇ ಕಾರಣದಿಂದ ನಾನು ಇವತ್ತಿನವರೆಗೂ ಸಹಿತ ನಾನು ಯಾವುದೇ ವಿಧಾನಸಭಾ ಚುನಾವಣೆಗೆ ನಾನು 4 ಸಲ ಸ್ಪರ್ಧೆ ಮಾಡಿದ್ದೀನಿ ಆ ಚುನಾವಣೆಗಳಲ್ಲಿ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳಿಂದ ದುಡ್ಡು ತಗೊಂಡಿಸಿದ ಅವರ ಆಯ್ಕೆ ಆಗುವಂಥ ರೀತಿಯಲ್ಲಿ ಹೊಂದಾಣಿಕೆ ರಾಜಕಾರಣ ನಾನು ಮಾಡಿಲ್ಲ ಅಂತೇಳಿ ಇವತ್ತು ಬಂದು ನನ್ನ ಸಾವಿರಾರು ಜನ ಕಾರ್ಯಕರ್ತರು ಮುಖಂಡರ ಜೊತೆಗೆ ಇಲ್ಲಿ ಬಂದು ಕೇಸಿಂದ ಈಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಶ್ರೀ ಮಂಜುನಾಥನ ಮಂಜುನಾಥ ಸ್ವಾಮಿಯ ಸನ್ನಿಧಿಯೊಳಗೆ ನಾನು ಪ್ರಮಾಣ ಮಾಡಿದ್ದೀನಿ ನಾನು ಅಂಥ ರಾಜಕಾರಣ ಮಾಡಿಲ್ಲ ಮಾಡೋದಿಲ್ಲ ಇವತ್ತು ಅಶೋಕ್ ಪೂಜಾರಿ ಆ ವಿಷಯದಲ್ಲಿ ಅಗ್ನಿ ಗಂಟೆ ನಾನು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತೀವಿ ರಮೇಶ್ ಜಾರಕಿಹೊಳಿ ಇದನ್ನ ನೋಡಿ ಇದರಲ್ಲಿ ನಾನು ಇವರೇ ಇವರಂತೆ ನಿಖರವಾಗಿ ಹೇಳಂಗಿಲ್ಲ ಯಾಕಂದ್ರೆ ಕಾನದ ಕಣ್ಣು ಕೇಳ್ತೀವಿ ಯಾರು ಅಪಪ್ರಚಾರ ಮಾಡ್ತಾರೋ ಯಾರು ಕೇಳ್ತಾರೋ ಅದು ಎರಡೇ ತಿಂಗ್ ಆದ್ರೆ ನನ್ನ ಮನಸ್ಸಿಗೆ ನಾ ಪ್ರಾಮಾಣಿಕ ಇರಬೇಕಾಗತ್ತೆ ಇಂಥ ಒಂದು ವ್ಯವಸ್ಥಿತ ಪ್ರಚಾರ ನಡೆದೈತೆ ಅಂದಾಗ ಬಹುಶಃ ನಾನು ಒಂದು ತೀರ್ಮಾನ ತಗೋಬೇಕಾಗತ್ತೆ ನನ್ನ ಪ್ರಾಮಾಣಿಕತೆ ಸಹಿತ ಈ ವಿಷಯದೊಳಗೆ ನನ್ನ ಪ್ರಾಮಾಣಿಕತೆ ಅಂತೇಳಿ ಜನರಿಗೂ ಸಹಿತ ನಮಗೆ ನಂಬಿ ಉಳಿಸೋತ ಇದು ನನ್ನ ನಡವಳಿಕೆ ಇರಬೇಕಾಗಿತ್ತು ಅದೇ ಕಾರಣದಿಂದ ಇವತ್ತು ಸಾಕ್ಷಿ ಪ್ರಮಾಣಕ್ಕೆ ಅಂತಿಮ ಸತ್ಯವಾದಂಥ ಶ್ರೀ ಮಂಜುನಾಥನ ಸನ್ನಿಧಿಯೊಳಗೆ ನಾನು ಪ್ರಮಾಣ ಮಾಡಿದ್ದೀನಿ ನಿಮಗೆ ಅಪಪ್ರಚಾರ ಮಾಡಿದವರು ಅಂತ ನೀವು ಕರೆದಿದ್ದೀರಾ ಧರ್ಮಸ್ಥಳಕ್ಕೆ ಇಲ್ಲ ಸರ್ ನಾನು ಇದನ್ನು ನಾನು ಇವಾಗ ಹೇಳಿದ್ದು ಸುಮಾರು ಒಂದು ವಾರಕ್ಕೆ ಮುಂಚಿತವಾಗಿದೆ ನಾನು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಕರೆದಿಸಿದ ಒಂದು ವಾರದ ಹಿಂದೆ ನಾ ಈ ರೀತಿ 6ನೇ ತಾರೀಕು ಮಂಜುನಾಥ ಸನ್ನಿಧಿಯವರು ಪ್ರಮಾಣ ಮಾಡ್ತಂತೆ ಮೊದಲೇ ಹೇಳಿದ್ರು ಒಂದು ವಾರ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಮಗೆ ಟಿಕೆಟ್ ಆಕಾಂಕ್ಷೆ ಆಗಿದೆ ಇಲ್ಲ ನಾನು ಒಂದು ವೇಳೆ ಟಿಕೆಟ್ ಕಾಂಗ್ರೆಸ್ ಇಂದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ನಡೆಯನ್ನು ಇಲ್ಲ ಸರ್ ಕಾಂಗ್ರೆಸ್ ಪಕ್ಷದ ಅಂತಿಮ ತೀರ್ಮಾನ ತಗೋಬೇಕು ನಾನು ಏನು ವಿಚಾರ ಮಾಡಬೇಕು ನನಗೆ ಟಿಕೆಟ್ ಅವಕಾಶ ಕೊಡ್ಬೋದು ಅನ್ನೋಂಥ ಭಾವನೆ ನಂದಾಗಿ ಇಲ್ಲ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆ ಪಕ್ಷಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಮಯಕ್ಕೆ ನೋಡೋದು ನಿಮ್ಮ ಹೆಸರು ಅಶೋಕ್ ಪೂಜಾರಿ